ಹಿಜಾಬ್ ಕುರಿತಂತೆ ಹೈಕೋರ್ಟ್ ನೀಡಿರುವಂತಹ ತೀರ್ಪನ್ನು ಎಲ್ಲರೂ ಪಾಲಿಸಬೇಕು ಎಂದು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಶಾಸಕ ಸತೀಶ್ ಜಾರಕಿಹೊಳಿ ಹೇಳಿದರು. ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನ್ಯಾಯಾಲಯ ನೀಡಿರುವ ತೀರ್ಪು ಅಂತಿಮವಾಗಿದೆ. ಹೈಕೋರ್ಟ್ ನೀಡಿರುವಂತಹ ತೀರ್ಪು ಒಂದೇ ಧರ್ಮದ ಪರವಾಗಿ ನೀಡಿಲ್ಲ. ಆದ್ದರಿಂದ ನ್ಯಾಯಾಲಯದ ತೀರ್ಪನ್ನು ಎಲ್ಲರೂ ಪಾಲಿಸಲೇಬೇಕು ಎಂದರು. ಅವರೇನೋ ಬರೀ ಒಂದೇ ಧರ್ಮ ಪರವಾಗಿಲ್ಲ, ಯಾವುದೇ ಧರ್ಮದ ಬಣ್ಣ ವಸ್ತ್ರವನ್ನು ನಿಷೇಧ ಮಾಡಿದ್ದಾರೆ. ಸೊ ಹೀಗಾಗಿ ಕೋರ್ಟ್ ಏನು ಆದೇಶ ಮಾಡಿದೆ, ಸೊ ಎಲ್ಲರೂ ಪಾಲನೆ ಮಾಡಬೇಕಾಗುತ್ತೆ, ಮಾಡ್ತೀವಿ. ಅದನ್ನು ವಿವಾದಂತೆ ಪ್ರಶ್ನೆ ಇಲ್ಲ, ಅವಾಗ ಕೂಡ ವಿವಾದ ಇಲ್ಲ. ಅದು ಅವ್ರು ಒಳಗಡೆ ಬಂದು ಭಾಳಷ್ಟು ಜನ ಅದನ್ನು ಓಪನ್ ಮಾಡಿ ಶಾಲೆ ಕೇಳ್ತಾರೆ, ಅದೇನು ಹೊಸದೇನಲ್ಲ. ಆದರೆ ಇವರು ಹೊರಗಡೆ ತೆಗಿಬೇಕು, ಕಾಲೇಜ್ ಕಂಪೌಂಡ್ ಹೊರಗಡೆ ತೆಗಿಬೇಕಂತ ಇದು ಆಗಿದ್ದು ವಿವಾದ. ಅವ್ರೇನದನ್ನು ಹೊರಗಡೆ ಅವರು ಧರ್ಮ ಪ್ರಕಾರ ಅವರು ಮಾಡ್ತಿದ್ರು. ಅದು ಈಗ ನಮ್ಮವರೆಲ್ಲ ವಸ್ತ್ರ ಕಟ್ತಾರೆ, ಕೆಲವು ಸೆರೆಗಳನ್ನು ಮುಚ್ತಾರೆ, ಅವ್ರವ್ರು ಮಾಡ್ಕೊತ ಜಾತಿ ಅದರ ಮೇಲೆ ಮಾಡ್ತಿದ್ದಾರೆ. ಅವರು ಅದನ್ನು ಅತಿರೇಕ ಇದರಿಂದ ಸಮಸ್ಯೆ ಉದ್ಭವ ಆಗಿತ್ತು. ಸೊ ಈಗೆಲ್ಲ ಕೋರ್ಟ್ ಪಾಲನೆ ಎಲ್ಲರೂ ಮಾಡಬೇಕಷ್ಟೇ. ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ಇಲ್ಲ. ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ಮಾಡಲು ಆಗಲ್ಲ, ಏಕೆಂದರೆ ಸೋನಿಯಾ ಗಾಂಧಿಯವರು ಇಲ್ಲವೆಂದರೆ ಕಾಂಗ್ರೆಸ್ ಪಕ್ಷ ನಡೆಯಲ್ಲ. ಹೀಗಾಗಿ ಹಿಂದೆ ಕೂಡ ಬೇರೆ ಬೇರೆಯವರು ಅಧ್ಯಕ್ಷ ಸ್ಥಾನ ಅಲಂಕರಿಸಿದ್ದಾರೆ. ಆದರೂ ಕೂಡ ಅಧ್ಯಕ್ಷ ಸ್ಥಾನ ಸೋನಿಯಾ ಗಾಂಧಿಯವರಿಗೆ ಅನಿವಾರ್ಯವಾಗಿದೆ. ಅಲ್ಲದೆ ಸೋನಿಯಾ ಗಾಂಧಿಯವರು ಅಧ್ಯಕ್ಷ ಸ್ಥಾನ ಅಲಂಕರಿಸಬೇಕೆಂಬ ಬಹಳ ಜನರ ಅಭಿಪ್ರಾಯವಾಗಿದ್ದರಿಂದ ಅವರನ್ನೇ ಅಧ್ಯಕ್ಷರನ್ನಾಗಿ ಮುಂದುವರಿಸಲಾಗುತ್ತಿದೆ ಎಂದರು. ಕರ್ನಾಟಕದಲ್ಲಿ ನಮ್ಮದೇ ಆದಂತಹ ವೋಟ್ ಬ್ಯಾಂಕ್ ಇದೆ. ಕರ್ನಾಟಕವನ್ನು ಗೋವಾ ಹಾಗೂ ಯುಪಿಗೆ ಹೋಲಿಸಲು ಆಗಲ್ಲ. ಈ ಚುನಾವಣೆಯಿಂದ ನಾವು ಪಾಠ ಕಲಿಯುತ್ತಿದ್ದು, ಮುಂದಿನ ದಿನಗಳಲ್ಲಿ ಪಕ್ಷ ಸಂಘಟಿಸಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ತರಲು ಶ್ರಮಿಸಲಾಗುವುದು ಎಂದು ಹೇಳಿದರು. ಅಪಪ್ರಚಾರ ಮಾಡುವಲ್ಲಿ ಬಿಜೆಪಿಯದ್ದು ಹೆಚ್ಚಿನ ಮಹತ್ವ ನೀಡುತ್ತಿದೆ. ಉದಾಹರಣೆಗೆ ಶಿವಮೊಗ್ಗ ಪ್ರಕರಣವನ್ನು ಹೈಲೈಟ್ ಮಾಡಿದ್ದಾರೆ. ಉಡುಪಿಯಲ್ಲಿ ಹಾಗೂ ಬಿಜಾಪುರದಲ್ಲಿ ನಮ್ಮವರು ಕೂಡ ಸತ್ತಿದ್ದು ಅದು ಬೆಳಕಿಗೆ ಕೂಡ ಬರಲಿಲ್ಲ. ಇವರ ಕಾರ್ಯಕರ್ತರ ಸತ್ತರೆ ಹಿಂದೂ ಅಂತ ಬಿಂಬಿಸಲಾಗುತ್ತದೆ, ನಮ್ಮವರು ಸತ್ತಾಗ ಕುರುಬರು ಹಾಗೂ ದಲಿತರು ಎಂದು ಬಿಂಬಿಸಲಾಗುತ್ತದೆ. ಇದು ಬಿಜೆಪಿಯವರು ಮಾಡುತ್ತಿರುವ ಅಪಪ್ರಚಾರ ಕಾರ್ಯ ಎಂದು ಆರೋಪಿಸಿದರು. ದಂಗೆ ಮಾಡಿಸುವುದೇ ಬಿಜೆಪಿ. ಈಗ ಬಿಜೆಪಿಯವರು ಹೊಸದೊಂದು ಅಪಪ್ರಚಾರ ಮಾಡಿದ್ದಾರೆ, ಅದುವೇ ದಿ ಕಾಶ್ಮೀರ ಫೈಲ್ಸ್ ಚಿತ್ರ. ಇದು ಬಿಜೆಪಿಯವರ ಅಜೆಂಡಾ ಆಗಿದೆ. ರಾಜ್ಯದಲ್ಲಿರುವ ಜನರಿಗೆ ನೀರು, ಉತ್ತಮ ರಸ್ತೆ, ಉದ್ಯೋಗ ನೀಡದೆ ಕೇವಲ 10 ರೂಪಾಯಿ ಶಾಲು ಹಾಕಿಕೊಂಡು ದಂಗೆ ಮಾಡೋದೇ ಬಿಜೆಪಿಯವರ ಮುಖ್ಯ ಕೆಲಸವಾಗಿದೆ ಎಂದು ಕಿಡಿಕಾರಿದರು. ಅದರಿಂದ ಲಾಭ ಇದೆ, ಅವ್ರ ಪಕ್ಷಕ್ಕೆ ಲಾಭ ಇದೆ. ಅದನ್ನು ಹೈಲೈಟ್ ಮಾಡೋರು ಬೇಕಾದ್ರೆ ಇವರೇ ಟಿಕೆಟ್ ಮಾರಕ್ಕೆ ಕೂತ್ರು ಏನು ಆಶ್ಚರ್ಯ ಪಡಂಗಿಲ್ಲ. ಗಲ್ಲಿ ಒಳಗೆ ಟಿಕೆಟು ಬೇಕಾದ್ರೆ ಹೊರಗಡೆ ಬನ್ನಿ ಬನ್ನಿ ನಾವು ನೋಡ್ತೀವಿ. ಯಾಕೆ ನಾವು ನೋಡ್ತೀವಿ ಅದರಲ್ಲಿ ಏನಿದೆ, ಅದು ಯಾಕಷ್ಟು ಅವರು ಮೈಮೆ ಹಾಕೊಂಡು ತೋರಿಸಿದ್ರೆ ನೋಡೋಣ, ನಮಗೂ ನೋಡಬೇಕಾದ್ದು ಇದೆ. ಅದು ನೋಡೋಣ, ನೋಡಿದಾಗ ಅದ್ರ ಬಗ್ಗೆ ರಿಯಾಕ್ಷನ್ ಮಾಡ್ತೀವಿ ಏನಿದೆ ಅದರಲ್ಲಿ. ಎಲ್ಲ ಶಾಸಕರೇ ಬೇರೆ ನೋಡ್ತೀವಿ, ನಾವು ನೋಡಬೇಕಿದೆ, ನೋಡಲೇಬೇಕು. ಯಾಕೆ ಅವರು ಅದನ್ನಷ್ಟು ಹೈಲೈಟ್ ಮಾಡ್ತಿದ್ದಾರೆ, ಅದರಲ್ಲಿ ಏನು ನಮಗೆ ಅಡ್ವಾಂಟೇಜ್ ಆಗುವಂಥದ್ದು ಏನಿದೆ. ನಮಗೂ ಆಗ್ಬೋದಲ್ಲ, ಆಗೋಲ್ಲ. ಅವ್ರಿಗೆ ಆಗಬೇಕಂತ ಏನಿಲ್ಲದ, ನಮಗೂ ಕೆಲವು ಆಗ್ಬೋದು. ಈಗ ನೋಡಿದ್ರೆ ನಾವು ನೋಡೋಣ, ಅಂಥ ಪಿಕ್ಚರ್ ಬರಲ್ಲ ಅಂತ ಬೇರೆ ಬೇರೆ ಭಾಳಷ್ಟು ದಲಿತರಿಗೆ ಇನ್ನೂ ಕೂಡ ನೀರು ಕೊಡದೇ ಇರುವಂಥ ಘಟನೆಗಳು ದೇಶದಲ್ಲಿದೆ. ಉತ್ತರ ಪ್ರದೇಶದಲ್ಲಿ ದಲಿತರು ಕುದುರೆ ಮ್ಯಾಗ ಹೋದರೆ, ಮದುವೆ ಮೆರವಣಿಗೆ ಕುದುರೆ ಮ್ಯಾಗ ಹೋದರೆ ಕೆಳಗಿಳಿಸ್ತಾರೆ, ಬಡಿತಾರೆ. ಅಂಥವು ಪಿಕ್ಚರ್ ಬಂದರೆ ಒಳ್ಳೆಯದು, ಆ ಥರನೂ ಬರಬೇಕು. ಸರ್ಜಿಕಲ್ ಸ್ಟ್ರೈಕ್ ಇದು ಅವ್ರದ್ದು ಟ್ರೈಲ್ ಅಷ್ಟೇ, ಇದು ಟ್ರೈಲರ್. ಇದು ಇನ್ನೂ ಬಾಕಿ ಚುನಾವಣೆ ಹತ್ತಿರ ಬಂದಾಗ ಅವ್ರು ಏನೇನು ಹೊಸದು ಬಳಸ್ತಾರೋ ಅದಕ್ಕೆಲ್ಲ ತಯಾರಿರಬೇಕು ನಾವು. ಇದು ಸ್ಮಾಲ್ ಪಿಕ್ಚರ್ ಬಿಟ್ಟಿದ್ದಾರೆ ಅಷ್ಟೇ. ಯಾಕೆ ಇನ್ನೂ 1 ವರ್ಷ ಇದೆ, ಎಲ್ಲ ಜನ ಮರಿತಾರೆ. ಇದೇನು 1 ತಿಂಗಳಲ್ಲಿ ಮರಿತಾರೆ ಟ್ರೈಲರ್. ನಾವು ಇನ್ನೂ ಮಗೇಶ್ ಕುಂಬಳಿ, ಎಸ್9 ಟಿವಿ, ಬೆಳಗಾವಿ.